ಹರಿ ಓಂ ನಮಸ್ತೆ. ಯುವ ಬ್ರಿಗೇಡ್ ಯಾದಗಿರಿ ಜಿಲ್ಲಾ ಸಂಚಾಲಕ ರಾಘವೇಂದ್ರ ಮಾತಾಡ್ತಾ ಯುವ ಬ್ರಿಗೇಡ್ ಹೊರತಂದಿರುವಂತಹ ಅಖಂಡ ಭಾರತಕ್ಕಾಗಿ ಒಂದು ದೀಪ ಈ ಯುವ ಬ್ರಿಗೇಡ್ ಕಾನ್ಸೆಪ್ಟನ್ನು ಹೊರತಂದು ಎರಡು ದಿನ ಆಯಿತು. 23, 24, 25 ಮೂರು ದಿನಗಳ ಕಾಲ ಭಾರತ ಅಖಂಡವಾಗಲಿ ಹಿಂದೂಮಯವಾಗಲಿ ಅಂತೇಳಿ ಚಕ್ರವರ್ತಿ ಸೂಲಿಬೆಲೆ ಅಣ್ಣಾಜಿಯವರು ಈ ಕಾನ್ಸೆಪ್ಟನ್ನು ಹೊರತಂದಿದ್ದಾರೆ. ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ರಾಜ್ಯಾದ್ಯಂತ ಕಾರ್ಯಕ್ರಮ ನಡೀತಾ ಇದೆ. ಇಂದು ಖಾನಾಪುರ ಗ್ರಾಮದಲ್ಲಿ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಮಹಾಂತೇಶ್ವರ ಕಿರಿಯ ಪ್ರಾಥಮಿಕ ಶಾಲೆ ಶಾಲಾ ಮಕ್ಕಳು ಕೂಡ ಭಾರತ ಅಖಂಡವಾಗಬೇಕು, ಭಾರತ ಹಿಂದೂಮಯವಾಗಬೇಕು, ಭಾರತ ಏನು ಎಂದು ನಮಗೂ ಸ್ವಲ್ಪ ಅರಿವು ಮೂಡಬೇಕಂತೇಳಿ ಶಾಲಾ ಶಿಕ್ಷಕರು ಇವತ್ತು ನಮ್ಮನ್ನು ಯುವ ಬ್ರಿಗೇಡ್ಗೆ ಕರೆತಂದು ಇವತ್ತು ನಮ್ಮ ಶಾಲೆಯಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಮಕ್ಕಳೊಂದಿಗೆ ಆಚರಣೆ ಮಾಡಿ ಅಂತೇಳಿ ನಮ್ಮ ಆ ಶಾಲೆಯ ಮುಖ್ಯಸ್ಥರು ನಮ್ಮ ಹತ್ರ ಇವತ್ತು ಕೇಳಿಕೊಂಡ್ರು. ಅದೇ ರೀತಿಯಾಗಿ ನಾವು ಇವತ್ತು ಕಾರ್ಯಕ್ರಮವನ್ನು ಇವತ್ತು ದೋರಳ್ಳಿ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ. ಕಾರ್ಯಕ್ರಮದ ಉದ್ದೇಶ ಅಖಂಡ ಭಾರತಕ್ಕಾಗಿ ಒಂದು ದೀಪ. ಈ ವರ್ಷನಾದರೂ ಮುಂದಿನ ವರ್ಷ ನಾವು ಕಳೆದುಕೊಂಡಿರುವಂತಹ ಸ್ವಲ್ಪ ಸ್ವಲ್ಪ ರಾಜ್ಯವನ್ನಾದರೂ ನಾವು ಉಳಿಸ್ಕೋಬೇಕು, ಭಾರತ ಅಖಂಡವಾಗಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ನಡೀತಾ ಇದೆ. ಎಲ್ಲರೂ ಯುವಕರು ಈ ಕಾರ್ಯಕ್ರಮವನ್ನು ಅಖಂಡ ಭಾರತ ಅಂತೇಳಿ ಮನೆಯಲ್ಲಿ ನೀವು ಕಾರ್ಯಕ್ರಮ ಹೊರಗಡೆ ಮಾಡಲಿಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ, ಮನೆಯಲ್ಲಿ ನೀವು ಒಂದು ದೀಪ ಹಿಡಿದು ಭಾರತ ಅಖಂಡವಾಗಲಿ ಅಂತೇಳಿ ಭಾರತ್ ಮಾತೆಯ ಒಂದು ಫೋಟೋವನ್ನು ಇಟ್ಟು ಭಾರತ್ ಮಾತೆಯಲ್ಲಿ ನೀವು ಕೇಳಿಕೊಂಡ್ರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬಹುದು. ಮುಂದಿನ ವರ್ಷ ನಾವು ಇದೇ ತರ ಕಳೆದುಕೊಂಡಿರುವಂತಹ ರಾಜ್ಯಗಳನ್ನು ಪಡೆದುಕೊಂಡು ಅಂತೇಳಿ ಭಾರತ್ ಮಾತೆಯಲ್ಲಿ ಎಲ್ರಿಗೂ ಪ್ರಾರ್ಥಿಸೋಣ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ತೆ.